ನಮಸ್ತೆ ಮಂಜು. ನಮಸ್ತೆ ಸರ್. ತಮ್ಮದೂರು ಮಾಕನೂರು. ಮಾಕನೂರು. ನಿಮ್ಮ ಹೆಸರು, ನಿಮ್ದು ಅಡ್ರೆಸ್ ಎಲ್ಲ ಹೇಳಿ. ಮಂಜುನಾಥ್ ಆರ್ಯರ್. ಹಾಂ, ಮಾಕನೂರು. ಸರ್, ಇವು ಹೋದ ಎರಡು ಬೆಳೆ ಆಯ್ತು ನೀವು ಇದನ್ನು ನಮ್ಮದು ಕಿರಣ್ ಟೆಕ್ನಾಲಜಿ ಯೂಸ್ ಮಾಡಕತ್ತಿ. ಹೋದ ಸತೆ ನಿಮ್ದು ಇಳುವರಿ ಎಲ್ಲ ಹೆಂಗೆ ಬಂತು ಮಂಜುನಾಥ್ ಅವರೇ? ಇಳುವರಿ ಬಂದ್ರಿ, ಹಿಂದಿನ ಪೀಕಿಗಿಂತ ಮನೆ ಪೀಕಿಂದ ಹೋದ ಪೀಕಿಗಿಂತ ಒಂದು 5 ಗಂಟೆಲಿ ಹೆಚ್ಚು ಕಡಿಮೆ ಬಂದ್ರಿ. ಎಕರೆಗೆ 5 ಕ್ವಿಂಟಲ್ ಜಾಸ್ತಿ ಬಂದ್ರೆ, 5 ಕ್ವಿಂಟಲ್ ಹೆಚ್ಚಿಗೆ, 5 ಕ್ವಿಂಟಲ್ ಹೆಚ್ಚಿಗೆ ತೋರಿಸಿದೆ. ಸರಿ, ಈ ಸರಿ ಹೋದ ಸತೆ ಭತ್ತಕ್ಕೂ ಈ ಸತೆ ಭತ್ತಕ್ಕೂ ನಿಮ್ಗೆ ಏನು ಅನಿಸುತ್ತೆ? ಹೋದ ಸರಿ ಮರಿಗಳು ಇದೇ ಟೈಮಲ್ಲಿ ಭತ್ತ ಹಚ್ಚಿ ತಿಂಗಳಿಗೆ ಹದಿನೈದರಿಂದ 20 ಮರಿಗಳು ಬರೋವು. ಓಕೆ, ಈ ಸರಿ 20-30 ಮರಿಗಳು ಬಂದಿದೆ. 20-30 ಮರಿಗಳು ಈ ಸತಿ ಹೋದ ಸತಿಗೆ ಅಂತಲೇ ಈ ಸತಿ ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಹೋದ ಸತಿ ಎಷ್ಟು ಕ್ವಿಂಟಲ್ ಆಯ್ತು ನಿಮ್ದು? 5 ಕ್ವಿಂಟಲ್ ಹೆಚ್ಚಿಗೆ ಆಯ್ತು ಅಂದ್ರಲ್ಲ. ಸರಿ, ಗೊಬ್ಬರ ಎಲ್ಲ ಹೆಂಗೆ ಕೊಟ್ಟಿದ್ದಾರೆ ಅದಕ್ಕೆ? ಗೊಬ್ಬರ ಎಕರೆಗೆ 2 ಚಿಮ್ಮೆಂಟ್ಲೆ ಕೊಟ್ಟಿದೆ. ಎಕರೆಗೆ 2 ಚಿಲ್ಲ. ಎಷ್ಟು ಟೈಮ್ ಕೊಟ್ಟಿದ್ದೀರಾ? ಒನ್ ಟೈಮ್ ಕೊಟ್ಟಿದ್ದೀವಿ. ಈಗ ಒನ್ ಟೈಮ್ ಕೊಟ್ಟಿದ್ದೀರಾ? ಈಗ ಮತ್ತೆ ಕೊಡ್ತೀರಾ? ಹೆಂಗೆ ಕೊಡ್ಬೇಕು? ಮತ್ತೆ ಕೊಡ್ತೀರಾ? ಸರಿ 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 ಸರಿ. ಓಕೆ, ತೂಕ ಎಲ್ಲ ಚೆನ್ನಾಗಿ ಬರುತ್ತೆ ಇದು? ತೂಕ ಎಲ್ಲ ಚೆನ್ನಾಗಿ ಬಂದಿದೆ. ಸರಿ, ಇದನ್ನು ಹಾಕೋದ್ರಿಂದ ನಿಮ್ಗೆ ಈಗ ಮೊದಲ ಗೊಬ್ಬರ ಹಾಕಿ ನಿಮ್ಮದು ಔಷಧಿನ ಬಳಕೆ ಮಾಡಿಕೊಂಡು ನೀವು ಭತ್ತ ಬೆಳೆದ್ರಿ, ಹೋದ ಸತಿ ನಾನೇನು ಅಚಾನಕ್ಕಾಗಿ ಸಿಕ್ಕು ನಿಮ್ಗೆ ಒಂದು 2 ಲೀಟ್ರ್ ಕೊಟ್ಟು ಹೋದೆ. ಕೊಟ್ಟು ಹೋದ್ಮೇಲೆ ನೀವು ಈಗ ಮತ್ತೆ ಅದನ್ನು ಫೋನ್ ಮಾಡಿ ತರಿಸ್ಕೊಂಡ್ರಿ ನಮ್ಮ ಕಡೆಗೆ, ತರಿಸ್ಕೊಂಡು ಮತ್ತೆ ಹಾಕಕತ್ತೀರಿ ಅಂತಂದ್ರೆ ನಿಮ್ಗೆ ಇದರಲ್ಲಿ ಏನು ಕಂಡು